ಫೋನ್ ಟ್ಯಾಪಿಂಗ್ ಬಗ್ಗೆ ಮೆಗಾ ಎಕ್ಸ್ಕ್ಲೂಸಿವ್ ನ್ಯೂಸ್ ಒಂದನ್ನ ಇಟ್ಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಫೋನ್ ಕದ್ದಾಲಿಕೆ ದುರ್ಬಳಕೆ ಶುರುವಾಗಿಬಿಟ್ರೆ ಅದರ ಅತಿರೇಕ ಯಾವ ಮಟ್ಟಕ್ಕೆ ಹೋಗಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಫೋನ್ ಕದ್ದಾಲಿಕೆ ಮಾಡ್ತಾ ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ ಆ ಫೋನ್ ಕದ್ದಾಲಿಕೆ. ಈ ಹುತ್ತಕ್ಕೆ ಹೊಡೆದ್ರಲ್ಲ ಸಿಬಿಐನ ಅಧಿಕಾರಿಗಳು, ಹುತ್ತಕ್ಕೆ ಹೊಡೆದ ಮೇಲೆ ಒಂದು ಹಾವೋ ಎರಡು ಹಾವೋ ಸಿಗಬಹುದು ಇಲ್ಲಿ ಅಷ್ಟೇ ಅಂತ ಅಂದುಕೊಂಡಿದ್ರೆ ಈ ಹಾವುಗಳ ಸಂಖ್ಯೆಗೆ ಕೊನೆ ಮೊದಲೇ ಇಲ್ಲ. ಅಷ್ಟರ ಮಟ್ಟಿಗೆ ಈ ಫೋನ್ ಕದ್ದಾಲಿಕೆಯ ಜಾಡು ಹೋಗ್ತಾನೆ ಇದೆ. ಪಿ ಎಗಳಾಗಿದ್ದಂಥವರು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಬ್ಬರು ಪಿ ಆಗಿದ್ರು, ಸತೀಶ್ ಮತ್ತು ರಘುಕುಮಾರ್ ಅಂತ ಹೇಳಿ. ಇವರಿಬ್ಬರೂ ಕೂಡ ಫೋನ್ ಕದ್ದಾಲಿಕೆಯ ಈ ದುರ್ಬಳಕೆಯನ್ನ ಯಾವ ಮಟ್ಟದವರೆಗೂ ತೆಗೆದುಕೊಂಡು ಹೋಗಿದ್ದಾರೆ. ಒಂದು ಕಡೆ ನಿರ್ಮಲಾನಂದನಾಥ ಶ್ರೀಗಳನ್ನ ಸ್ಮಗ್ಲರ್ ಹೆಸರಲ್ಲಿ ಅವ್ರ ನಂಬರ್ ಅನ್ನ ಕೊಟ್ಟು ಇದನ್ನ ನನಗೆ ಕಳ್ಳಿಗೆ ಬಿಟ್ಟು ಕೇಳಿಸ್ಕೊಂಡು ಹೇಳಿ ಅಂತ ಹೇಳಿದ್ರು. ಇನ್ನೊಂದು ಕಡೆ ಇದೀಗ ನೋಡಿ, ಫೋನ್ ಕದ್ದಾಲಿಕೆಯ ದುರ್ಬಳಕೆ ಅತಿರೇಕ ಇದು. ಒಬ್ಬರ ಮೇಲೊಬ್ರು ಚಾಡಿ ಹೇಳೋ ಸಲುವಾಗಿಯೂ ಕೂಡ ಈ ಫೋನ್ ಟ್ಯಾಪಿಂಗ್ ಅನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಆಡು ಭಾಷೆಯಲ್ಲಿ ಫಿಟ್ಟಿಂಗ್ ಅಂತಾರೆ. ಇವ್ರ ಮೇಲೆ ಅವ್ರಿಗೆ ಫಿಟ್ಟಿಂಗ್ ಇಡ್ತಾ ಇದ್ದ, ಅವ್ರ ಮೇಲೆ ಇವ್ರಿಗೆ ಫಿಟ್ಟಿಂಗ್ ಇಡ್ತಾ ಇದ್ದ ಅಂತ ಹೇಳ್ತಾರಲ್ಲ, ಇದನ್ನ ಚಾಡಿ ಹೇಳೋದು ಅಂತಾರೆ. ಈ ಚಾಡಿ ಹೇಳೋ ಸಲುವಾಗಿಯೂ ಕೂಡ ಬರೀ ಚಾಡಿ ಹೇಳಲಿಕ್ಕೆ ಈ ಫೋನ್ ಕದ್ದಾಲಿಕೆ ಕೂಡ ಮಾಡಿದ್ದಾರೆ ಇವರು ಅಂತ ಹೇಳಿ ಕುಮಾರಸ್ವಾಮಿ ಆಪ್ತರು ಚಾಡಿ ಹೇಳೋಕೆ ಫಿಟ್ಟಿಂಗ್ ಇಡೋಕೆ ಕೂಡ. ಯಾರ ಫೋನ್ ಕದ್ದಾಲಿಸಿದ್ದಾರೆ ಇವರು? ಅನಿತಾ ಕುಮಾರಸ್ವಾಮಿ ಅವರದು, ಹಾಲಿ ಶಾಸಕಿ, ಆಗಿನ ಮುಖ್ಯಮಂತ್ರಿಗಳ ಪತ್ನಿ, ಸಿಎಂ ಅವರ ವೈಫ್ ಫೋನ್ ಕೂಡ ಬಿಟ್ಟಿಲ್ಲ ಇವರು. ಅನಿತಾ ಕುಮಾರಸ್ವಾಮಿ ಅವರು ಶಾಸಕಿ ಇದ್ದಾರೆ, ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಆ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಪತ್ನಿಯ ನಂಬರ್ ಅನ್ನು ಬಿಟ್ಟಿಲ್ಲ ಇವರು. ಯಾರ್ಯಾರು? ಸತೀಶ್ ಮತ್ತು ರಘು. ಅವರ ಫೋನ್ಗೂ ಒಂದು ಕಳ್ಳಿಗೆ ಇಟ್ಕೊಂಡು ಕೇಳಿಸ್ಕೊತಾ ಇದ್ರು. ಯಾರು ಮಾತಾಡ್ತಾ ಇದ್ದಾರೆ ಅನಿತಕ್ಕನ ಜೊತೆಯಲ್ಲಿ? ಯಾರು ಮಾತಾಡ್ತಾ ಇದ್ದಾರೆ ಕುಮಾರಣ್ಣನ? ನಾನೇನು ಹೇಳ್ಬೋದು, ಅನಿತಕ್ಕನ ಜೊತೆಯಲ್ಲಿ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಒಂದು ಭಾಗ, ಎರಡು ಕುಮಾರಣ್ಣನಿಗೆ ಏನು ಫಿಟ್ಟಿಂಗ್ ಇಡಲಿ, ನಾನು ಏನು ಚಾಡಿ ಹೇಳಲಿ, ಹಾಗೆ ಅಸೂಯೆ ಕಿಚ್ಚು ಒಬ್ಬರ ಮೇಲೆ ಒಬ್ರಿಗೆ ಆಗ್ತಾ ಇರಲಿಲ್ಲ ಇವರಿಗೆ, ಇವರಿಬ್ಬರಿಗೂ ಕೂಡ. ಈ ಕಾರಣಕ್ಕೆ ಕುಮಾರಸ್ವಾಮಿ ಅವ್ರ ಬಳಿಯಲ್ಲಿ ಚಾಡಿ ಹೇಳೋಕೆ, ಅಣ್ಣ ಅನಿತಕ್ಕನಿಗೆ ಯಾರ್ಯಾರು ಫೋನ್ ಮಾಡ್ತಾರ ಗೊತ್ತೇನಣ್ಣ, ಹಿಂಗೆಲ್ಲ ಆಗಿ ಇವನೇ ಅಣ್ಣ ಇದೆಲ್ಲ ಮಾಡಿಸ್ತಾ ಇರೋದು, ನೋಡ್ದಾಣ ಎಂಥ ದ್ರೋಹ ಮಾಡ್ತಾವನು ಇವನು ಅನ್ನೋ ಥರ ಒಂದು ಚಾಡಿ ಹೇಳೋ ಸಲುವಾಗಿ ಫೋನ್ ಟ್ಯಾಪಿಂಗ್ ಬಳಸ್ಕೊಂಡ್ಬಿಟ್ಟಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಏನು, ಇದರಲ್ಲಿ ಗುಪ್ತಚರ ಇಲಾಖೆ ಅಂತ ಹೇಳಿದ್ರೆ ಏನು, ಸರ್ಕಾರಕ್ಕೆ ಅಥವಾ ರಾಜ್ಯಕ್ಕೆ ಯಾವ ದೊಡ್ಡ ದುರಂತ ಆಗಿಬಿಟ್ಟಿತ್ತು, ಯಾವ ದಿವಾಳಿ ಆಗಿಬಿಡ್ತಾ ಇತ್ತು, ಇಡೀ ರಾಜ್ಯದ ರಕ್ಷಣೆಗೆ ಎಂಥ ಅಪಾಯ ಬಂದುಬಿಟ್ಟಿತ್ತು, ಆ ಕಾರಣಗಳಿಗೆ ಏನೋ ಒಬ್ಬರದೋ ಇಬ್ಬರದೋ ಫೋನ್ ಟ್ಯಾಪಿಂಗ್ ಮಾಡಿದರೆ ಕಾನೂನಲ್ಲಿಯೂ ಕೂಡ ಅವಕಾಶ ಇದೆ. ಅದೆಲ್ಲ ಬಿಟ್ಬಿಟ್ಟಿಲ್ಲಿ ಪಿ ಎಗಳಿಬ್ರು ಕಿತ್ತಾಟಕ್ಕೆ, ಇಬ್ಬರು ಪಿ ಎಗಳು ಕಿತ್ತಾಡ್ಕೊಂಡು ಅನಿತಾ ಕುಮಾರಸ್ವಾಮಿ ಅವ್ರ ನಂಬರನ್ನೇ ಕೊಟ್ಬಿಟ್ಟು ಸ್ವಲ್ಪ ಕೇಳ್ಬಿಟ್ಟು ಹೇಳೋಣ ಇದು ಯಾರ್ದು ಫೋನ್ ನಂಬರ್, ಇದು ಯಾರ್ಯಾರು ಮಾತಾಡ್ತಾವ್ರೆ ಅಂತ ಕೇಳಿಸ್ಕೊಂಡು ಆ ಸುದ್ದಿ ಇಟ್ಕೊಂಡು ಸತೀಶ ಹಿಂಗ್ ಮಾಡ್ತಾವನಣ್ಣ ಅಂತ ಇವನು ಯಾರು ರಘು, ಅಣ್ಣ ಅಣ್ಣ ರಘು ಹಿಂಗ್ ಮಾಡ್ತಾವನಂತೆ ನಿನಗೆ ಗೊತ್ತಾಯ್ತಾ ಇದು, ನೋಡ್ದೇನಣ್ಣ ಪಾಪ ನೀನು ನೋಡಿದ್ರೆ ಇಷ್ಟೆಲ್ಲ ಓಡಾಡ್ತಾ ಇದೆಯಾ, ಇಂಥ ಕೆಲಸ ಮಾಡ್ತಾವ್ರಲ್ಲಣ್ಣ ಇವರು ಅಂತೇಳಿ ಫಿಟ್ಟಿಂಗ್ ಇಡೋ ಸಲುವಾಗಿ ಮಾಡಿರ್ತಕ್ಕಂಥ ಕೆಲಸ ಇದು. ಅನಿತಾ ಕುಮಾರಸ್ವಾಮಿ ಜೊತೆಗಿದ್ದ ಆಪ್ತರ ಫೋನನ್ನು ಕೂಡ ಎಚ್ ಡಿ ಕೆ ಆಪ್ತರು ಕದ್ದಾಲಿಸಿಕೊಂಡಿದ್ದಾರೆ. ನೋಡಿ ಇಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಆಪ್ತರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಏನು ಟಚ್ಚಲ್ಲಿದ್ದಾರೆ, ಯಾರು ಯಾವ ವಿಷಯವನ್ನು ಅವ್ರಿಗೆ ಹೇಳಿದ್ರು, ಈ ಆಪ್ತರ ಫೋನ್ ನಂಬರು ಕೊಟ್ಬಿಟ್ಟಿದ್ದಾರೆ ಇವರು. ಯಾರಿಗೆ? ಈ ಕಡೆ ಫೋನ್ ಟ್ಯಾಪ್ ಮಾಡಿಸಿ ಅಲೋಕ್ ಕುಮಾರ್ ಅವರೇ ಅಂಥೇಳಿ, ಪಾಪ ಮುಖ್ಯಮಂತ್ರಿಗಳ ಪಿ ಎ ಹೇಳಿದ್ರೆ ಕೇಳಬೇಕಲ್ವಾ, ಮಾಡ್ರಪ್ಪ ಅಂದ್ರೆ ಇವರು ಪೊಲೀಸ್ ಅಧಿಕಾರಿಗಳಿಗೆ. ಪೊಲೀಸ್ ಅಧಿಕಾರಿಗಳು ಕೇಳಿಸ್ಕೊಳ್ಳೋದು, ಸತೀಶ್ ತಗೊಳ್ಳಿ ಈ ಥರ ಮಾತಾಡಿದಾರಂತ ಇವರು, ರಘು ತಗೊಳ್ಳಿ ನೋಡಿ ಇಷ್ಟು ನಿಮಿಷ ಮಾತಾಡಿದ್ದಾರೆ ಇಂತಿಂಥ ನಂಬರು ಇಂತಿಂಥವ್ರು ಅಂತ ಅವ್ರ ಮಾಹಿತಿ ಕೊಟ್ಟರೆ, ಆ ಮಾಹಿತಿ ಇಟ್ಕೊಂಡು ಕುಮಾರಣ್ಣ ಕುಮಾರಣ್ಣ ಕೇಳಿಸ್ಕೊಂಡ, ಏನಪ್ಪ ಸತೀಶ ಏನಪ್ಪ ರಘು ಅಂತ ಹೇಳಿದ್ರೆ ಸಾಕು, ನೋಡಿ ಅಣ್ಣ ಅಕ್ಕನ ಹತ್ರ ಈ ಥರ ಎಲ್ಲ ಮಾತಾಡ್ತಾವ್ರಿ ಇವರು, ನೀನು ನೋಡಿದ್ರೆ ತಲೆ ಕೆಡಿಸ್ಕೊಂಡು ಓಡಾಡ್ತಿದ್ದೇನಣ್ಣ ಇಲ್ಲಿ, ಇಲ್ಲಿ ನೋಡೋಣ ಎಂಥ ಕೆಲಸ ಮಾಡ್ತಾವ್ರೆ. ಈ ರೀತಿಯಾಗಿ ಕೂಡ ಫಿಟ್ಟಿಂಗ್ ಇಡೋ ಸಲುವಾಗಿ ಇವರು ಈ ನಂಬರ್ಗಳನ್ನು ಬಳಸ್ಕೊಂಡಿದ್ದಾರೆ. ಪೂರ್ತಿ ಮಾಹಿತಿಯನ್ನು ಕದ್ದು ಕೇಳಿದಂಥ ಎಲ್ಲ ಮಾಹಿತಿಯನ್ನು ಕೂಡ ಕುಮಾರಸ್ವಾಮಿ ಅವರಿಗೆ ಈ ಇಬ್ಬರು ಪಿ ಎಗಳು ಕೂಡ ತಲುಪಿಸ್ತಾ ಇದ್ರು ಅಂತ ಹೇಳಿ, ಸಿ ಬಿ ಐ ತನಿಖೆ ವೇಳೆ ಒಂದೊಂದೇ ಸ್ಫೋಟಕ ಮಾಹಿತಿ ಆಚೆ ಬರ್ತಾ ಇದೆ. ಈ ಫೋನ್ ಕದ್ದಾಲಿಕೆ ವಿಚಾರ ಇದೆಯಲ್ಲ, ಇಲ್ಲಿಗೆ ನಿಲ್ಲಲ್ಲ, ಇದು ಯಾರಿಗೆ ಬೇಕಾದರೂ ಬರಬಹುದು. ಇದು ಅಕ್ಕಪಕ್ಕದಲ್ಲಿ ನಿಂತ್ಕೊಂಡೇನೆ ಇಬ್ಬರು ನಿಂತ್ಕೊಂಡಿರ್ತಾರಲ್ಲ, ಇವನ ಫೋನನ್ನು ಅವನು, ಅವನ ಫೋನನ್ನು ಇವನು ಕದ್ದಾಲಿಕೆ ಕೂಡ ಮಾಡಿರಬಹುದು. ಆ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಯಾರು ಯಾರ ಮೇಲೂ ನಂಬಿಕೆ ಇರಲಿಲ್ವಾ ಈ ಸರ್ಕಾರದಲ್ಲಿ? ಯಾರು ಯಾರ ಮೇಲೂ ನಂಬಿಕೆ ಇರಲಿಲ್ವಾ? ಹೆಂಡತಿ ಮೇಲೆ ಗಂಡನಿಗೆ, ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿ ಆಪ್ತರ ಕಡೆಯಿಂದ ಗಂಡನ ಆಪ್ತರ ಕಡೆಗೆ, ಗಂಡನ ಆಪ್ತರ ಕಡೆಯಿಂದ ಹೆಂಡತಿ ಆಪ್ತರ ಕಡೆಗೆ ಇಷ್ಟರ ಮಟ್ಟಿಗೆ ನಂಬಿಕೆ ಕಳೆದು ಹೋಗಿತ್ತಾ ಈ ಅವಧಿಯಲ್ಲಿ ಅಂತ ಅವ್ರ ಹೇಳಿಗೆ ನೀವು ಸಹಿಸ್ತಾ ಇರಲಿಲ್ಲ. ಇಬ್ಬರು ಪಿಎಗಳ ಕತೆ ಕೇಳಿ ಇಲ್ಲಿ ರಘು ಸತೀಶ ಈ ಇಬ್ಬರದು ಕತೆ ಏನು ಅಂತ ಹೇಳಿದ್ರೆ,
ಸತೀಶ ಎಲ್ಲ ಜಾಸ್ತಿ ಹತ್ತಿರ ಆಗ್ಬಿಡ್ತಾನೋ ಅಣ್ಣನಿಗೆ, ರಘು ಸಂಕಟ ರಘು ಎಲ್ಲ ಹತ್ತಿರ ಆಗ್ಬಿಡ್ತಾನೋ ಅಣ್ಣನಿಗೆ, ಅಕ್ಕನ ಹತ್ರ ಹತ್ರ ಆಗ್ಬಿಟ್ರೆ ಆಮೇಲೆ ಅಕ್ಕ ಏನಾದ್ರು ಅಣ್ಣನಿಗೆ ಏನಾದ್ರು ಹೇಳಿಬಿಟ್ರೆ ಅವನ್ ನಡೆಯುತ್ತೆ, ಇಲ್ಲಿ ನನ್ನ ನಡೆಯಲ್ಲ, ಏನ್ ಮಾಡ್ಬೇಕು ನಾನು? ಸತೀಶ ಏನ್ ಮಾಡ್ತಾನ ಗೊತ್ತೇನಣ್ಣ ಈ ಕಡೆಯಿಂದ, ರಘು ಏನ್ ಮಾಡ್ದ ಅಣ್ಣ ಇವತ್ತು ಸಾಯಂಕಾಲ ಗೊತ್ತಾಯ್ತಾ ಯಾರ ಜೊತೆ ಏನ್ ಮಾತಾಡೋನೆ ಅಂತ ಕೇಳಿಸ್ಕೊಳ್ಳೋಣ, ನಾನು ಹೇಳ್ತೀನಿ ಶುರು. ಈ ರೀತಿ ಮಾಡಿಕೊಂಡು ಮಾಡಿಕೊಂಡು ಆಪ್ತರೆ ಸಂಘರ್ಷವನ್ನ ಮಾಡ್ಕೊಂಡು ಇಲ್ಲಿ ಗದ್ದಾಲಿಕೆಯನ್ನ ಮಾಡಿದ್ದಾರೆ. ಒಂದು ಅಸಹ್ಯದ ಕೆಲಸ ಅಲ್ವಾ ಇದು? ಮೆಗಾ ಎಕ್ಸ್ಕ್ಲೂಸಿವ್ ನೀವು ನೋಡ್ತಾ ಇದ್ದೀರಾ, ಈ ಮಟ್ಟಕ್ಕೂ ಕೂಡ ಫೋನ್ ಕದ್ದಾಲಿಕೆ ಇಲ್ಲಿ ಆಗಿದೆ ಅಂತ ಹೇಳಿ, ಇದು ಈ ದಿನದ ಅತಿ ದೊಡ್ಡ ಒಂದು ನ್ಯೂಸ್ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಫೋನ್ ಟ್ಯಾಪಿಂಗ್ ಕಳ್ಳಗಿವಿ, ಈ ಕಳ್ಳಗಿವಿಯನ್ನು ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಇವರು ಅಂತ ಹೇಳಿ, ಗಂಡ ಹೆಂಡತಿ ಗಂಡ ಹೆಂಡತಿಯ ನಡುವಿನ ಒಂದು ದೊಡ್ಡ ಬಂಡೆ ರೀತಿ ನಿಂತು ಬಿಟ್ಟಿದ್ರೆ ಇವರು, ಚಾಡಿ ಹೇಳೋದೇ ಇವ್ರ ಕೆಲಸ ಆಗ್ಬಿಟ್ಟಿತ್ತಾ, ಪಿ ಎಗಳಂತ ಹೇಳಿದ್ರೆ ಈ ಕೆಲಸವನ್ನು ಮಾಡೋದಾ, ಇದು ಪ್ರಶ್ನೆಯಲ್ಲಿ. ಅನಿತಾ ಕುಮಾರಸ್ವಾಮಿ ಅವರ ಆಪ್ತರ ನಂಬರ್ಗಳನ್ನೇ ಇಲಾಖೆಗೆ ಕೊಟ್ಟು ಆ ಕಡೆಯಿಂದ ಕಳ್ಳಗಿವಿ ಇಟ್ಟು ಅದನ್ನೆಲ್ಲ ಕೇಳಿಸ್ಕೊಂಡು ಫಿಟ್ಟಿಂಗ್ ಇಟ್ಟಿರಲಿ ಕುಮಾರಣ್ಣನ ಬಳಿಯಲ್ಲಿ. ಸಿಬಿಐ ತನಿಖೆ ವೇಳೆಯಲ್ಲಿ ಒಂದೊಂದೇ ಇಂಚಿಂಚು ಎಳೆ ಮಾಹಿತಿ ಇದೀಗ ಆಚೆ ಬರ್ತಾ ಇದೆ. ಅನಿತಾ ಕುಮಾರಸ್ವಾಮಿ ಅವರ ಆಪ್ತರ ಫೋನ್ನೇ ಕದ್ದಾಲಿಸಿ ಅದನ್ನು ಕುಮಾರಸ್ವಾಮಿ ಅವರಿಗೆ ಮಾಹಿತಿಯನ್ನು ಇಂಚಿಂಚು ರವಾನಿಸಿ ಕುಮಾರಣ್ಣನಿಗೆ ಹತ್ತಿರ ಆಗ್ಬಿಡೋದು. ಕುಮಾರಣ್ಣನಿಂದ ಶಹಬಾಶ್ಗಿರಿ ತಗೊಳ್ತಾ ಇದ್ರಾ, ಖುಷಿ ಪಡಿಸ್ತಾ ಇದ್ರಾ, ಅಥವಾ ನನ್ನ ನಡೆಯುತ್ತೆ ಅಂತ ಹೇಳಿ ತನ್ನ ಎದುರಾಳಿ ಅಂದರೆ ಪಿ ಎ ಇನ್ನೊಬ್ಬ ಪಿ ಎ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕು, ಇಬ್ರು ಕೂಡ ಜೋಡೆತ್ತಿನ ಥರ ಅವರಿಬ್ರು ಹೋಗ್ಬೇಕಾಗಿತ್ತು, ಇಬ್ರು ಪಿ ಎಗಳು ಕೂಡ ನೀನು ಆ ಕೆಲಸ ಮಾಡ್ಕೊಡಪ್ಪ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ಬದಲಿಗೆ ಪರಸ್ಪರರ ಮೇಲಿನ ಅಪನಂಬಿಕೆ ಕಾರಣದಿಂದಾಗಿ ಅಸೂಯೆ ಕಾರಣದಿಂದ ಬೆಳೆದು ಬಿಡ್ತಾನೆ ಅನ್ನೋ ಒಂದು ಕಾರಣದಿಂದಾಗಿ ಇಂಥ ಕೆಲಸವನ್ನು ಕೂಡ ಕುಮಾರಸ್ವಾಮಿಯವರ ಇಬ್ಬರು ಪಿ ಎಗಳು ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಸಿಬಿಐ ವಲಯದಿಂದ ನಮಗೆ ಬರ್ತಾ ಇದೆ. ಇದು ಈ ದಿನದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ. ಸಿಬಿಐ ಬೆನ್ನ ಹತ್ತಿರತಕ್ಕಂತಹ ಫೋನ್ ಟ್ಯಾಪಿಂಗ್ ಯಾರಿಗೆ ಉರುಳಾಗುತ್ತೆ ಗೊತ್ತಿಲ್ಲ, ಯಾರಿಗೆ ಬೇಕಾದರೂ ಉರುಳಾಗಬಹುದು, ಯಾವೆಲ್ಲ ರಾಜಕೀಯ ನಾಯಕರಿಗೆ ಈ ಕದ್ದಾಲಿಕೆ ಸಂಕಷ್ಟ ತರಬಹುದು. ಇಲ್ಲಿವರೆಗೂ ಇದರ ಗಂಭೀರತೆ ಯಾರಿಗಾದರೂ ಗೊತ್ತಾಗದೇ ಇದ್ರೆ ಏನೋ ಫೋನ್ ಅಂತೆ ಕೇಳಿಸ್ಕೊಂಬಿಟ್ರಂತೆ ಅದೇನು ಬಿಡಪ್ಪ ಮಹಾ, ಹಾಗಲ್ಲ ಇದು, ಖಂಡಿತ ಹಾಗಲ್ಲ. ಸಿಬಿಐ ತುಂಬ ಡೀಪ್ ಆಗಿ ಹೋಗ್ತಾ ಇದೆ ಈ ವಿಚಾರದಲ್ಲಿ. ಏನೋ ಫೋನ್ ಟ್ಯಾಪಿಂಗ್ ಅಂತೆ ಅಷ್ಟಕ್ಕೆ ನಿಲ್ಲಲ್ಲ ಇದು. ಇದನ್ನು ನೀವು ಒಂದು ಇಡಿ ಕೇಸೋ ಒಂದು ಐಟಿ ಕೇಸೋ ಅಥವಾ ಇನ್ಯಾವುದೋ ಕೇಸನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸ್ತೀರೋ ನೀವು, ಈ ಕೇಸನ್ನು ಕೂಡ ಅಷ್ಟೇ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಅಂತ ಲಕ್ಷಣಗಳು ಈ ಕೇಸಲ್ಲಿ ಕಾಣಿಸ್ತಾ ಇದೆ. ಅಂದರೆ ಸ್ವಾಮೀಜಿಗಳಿಗೂ ಒಂದು ಫೋನ್ ನಂಬರ್ಗೆ ನೀವು ಟ್ಯಾಪ್ ಮಾಡಿಸ್ತೀರಿ, ಸ್ವಾಮೀಜಿನ ಸ್ಮಗ್ಲರ್ ಅಂತ ಹೇಳಿಬಿಟ್ಟು ನೀವು ಮಾಡಿಸ್ತೀರಿ. ಈ ಕಡೆ ಮುಖ್ಯಮಂತ್ರಿ ಹೆಂಡತಿನೂ ಬಿಟ್ಟಿರಲ್ಲ ನೀವು ಆ ಕಾಲಕ್ಕೆ ಅಂತ ಹೇಳಿದ್ರೆ, ಫೋನ್ ಟ್ಯಾಪಿಂಗ್ ಮಾಡಿಸ್ಲಿಕ್ಕೆ ಅಂತ ಹೇಳಿದ್ರೆ ಎಲ್ಲಿಗೆ ಬಂದು ನಿಂತಿದ್ರಿ ನೀವು ಅಂತ ಪ್ರಶ್ನೆ ಇದೆ.